ನಮಸ್ಕಾರ ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಈ ದಿನದ ಈ ಕ್ಲಾಸ್ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಸ್ವಾಗತ. ಈ ದಿನ ನಾವು 5ನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡದಲ್ಲಿ ಪದ್ಯ 4 ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಣ ಪದ್ಯ ಭಾಗವನ್ನು ನೋಡೋಣ. ಮಕ್ಕಳೇ, ಈ ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕೆಲವು ಶುಭ ನುಡಿಗಳನ್ನ ನೋಡೋಣ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂಥಾದರೂ ಇರು, ನೀ ಕನ್ನಡವಾಗಿರು. ಕನ್ನಡಕ್ಕೆ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಮಕ್ಕಳೇ, ಈ ಕೆಲವು ಶುಭ ನುಡಿಗಳು ನಮ್ಮ ನಾಡು ನುಡಿಯ ಬಗ್ಗೆ ಇರುವಂತಹ ಕೆಲವು ಶುಭ ನುಡಿಗಳಾಗಿದೆ. ಮಕ್ಕಳೇ, ಇದನ್ನ ಅರ್ಥವನ್ನ ನೀವು ಗ್ರಹಿಸಬೇಕಾಗತ್ತೆ. ಮಕ್ಕಳೇ, ಇದು ಕರ್ನಾಟಕದ ಭೂಪಟ. ನಮ್ಮ ನಾಡು ಕನ್ನಡ ನಾಡು, ಸಿರಿ ನಾಡು, ಚಂದದ ನಾಡು. ಈ ನಮ್ಮ ನಾಡು ನುಡಿಯ ಬಗ್ಗೆ ಕೆಲವು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ನಮ್ಮ ರಾಜ್ಯದಲ್ಲಿ ಪ್ರವಾಸಿಗರನ್ನು ಸೆಳೆಯುವ ಹಲವಾರು ಸ್ಥಳಗಳಿವೆ. ನಮ್ಮದು ಶ್ರೀಗಂಧದ ಬೀಡು, ಶಿಲ್ಪಕಲೆಗಳ ತವರೂರು. ನಮ್ಮ ನಾಡು ನುಡಿಯ ಬಗ್ಗೆ ಕೆಲವು ಮಾಹಿತಿಗಳನ್ನ ಈ ದಿನ ನಾವು ಹಂಚಿಕೊಳ್ಳೋಣವೆ. ಇದು ಕರ್ನಾಟಕದ 2ನೆಯ ದೊಡ್ಡ ಜಲಪಾತ. ಈ ಜಲಪಾತವು ಘಟಪ್ರಭ ನದಿಯಿಂದ ಉಂಟಾಗಿದೆ. 180 ಅಡಿ ಎತ್ತರದಿಂದ ಇಲ್ಲಿ ನೀರು ಧುಮುಕುತ್ತದೆ. ಈ ನದಿಗೆ ಅಡ್ಡಲಾಗಿ ಒಂದು ತೂಗು ಸೇತುವೆ ಕೂಡ ಇದೆ. ಇದು ಜೋಗದ ಜಲಪಾತ. ಇದು ನಮ್ಮ ಭಾರತದ 2ನೇ ಅತಿ ಎತ್ತರದ ಜಲಪಾತ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. 292 ಮೀಟರ್ ಎತ್ತರದಿಂದ ಇದು ಭೋರ್ಗರೆಯುತ್ತದೆ. ಶರಾವತಿ ನದಿಯು 4 ಸೀಲುಗಳಾಗಿ ಇಲ್ಲಿ ಧುಮುಕುತ್ತಾಳೆ. ಇದು ನಮ್ಮ ಮಲೆನಾಡು. ಕರ್ನಾಟಕದಲ್ಲಿ ಕಂಡು ಬರುವ ಪಶ್ಚಿಮ ಘಟ್ಟಗಳು ಇರುವ ಪ್ರದೇಶವನ್ನು ಮಲೆನಾಡು ಎನ್ನುತ್ತಾರೆ. ವರ್ಷದ ಬಹುಪಾಲು ದಿನ ಮಳೆ ಸುರಿಯುವುದರಿಂದ ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಆವೃತವಾಗಿದೆ. ಮಕ್ಕಳ, ಇದುವರೆಗೂ ನಾವು ನಮ್ಮ ನಾಡಿನ ಪ್ರಾಕೃತಿಕ ಸೌಂದರ್ಯವನ್ನು ಸವಿದ್ವಿ ಅಲ್ವಾ? ಈಗ ಮುಂದೆ ನಮ್ಮ ನಾಡನ್ನು ಆಳಿದ ರಾಜಮನೆತನಗಳು ನೃತ್ಯ, ಸಂಗೀತ, ಕಲೆ, ಶಿಲ್ಪಕಲೆಗೆ ತಮ್ಮದೇ ಆದ ಕೊಡುಗೆಗಳನ್ನ ನೀಡಿದ್ದಾರೆ. ಶಿಲ್ಪಕಲೆಗೆ ಕೆಲವು ಉದಾಹರಣೆಗಳೆಂದರೆ, ಶಿಲ್ಪಕಲೆಯ ತವರೂರು ಎನಿಸಿರುವ ಬೇಲೂರು ಮತ್ತು ಹಳೆಬೀಡು. ಬೇಲೂರಿನಲ್ಲಿ ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇದು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಇಲ್ಲಿನ ಕುಸುರಿ ಕೆಲಸಕ್ಕೆ ಹೆಸರುವಾಸಿಯಾಗಿದೆ. ಹೊಯ್ಸಳೇಶ್ವರ ದೇವಾಲಯ ಬಳಪದ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಇದು ಹಂಪೆ. ವಿಜಯನಗರದ ಅರಸರು ಈ ಹಂಪೆಯನ್ನು ಆಳಿದರು. ವಿಜಯನಗರದ ಅರಸರು ಆಳಿದಂಥ ಈ ಹಂಪೆಯಲ್ಲಿ ಹಲವಾರು ದೇವಸ್ಥಾನಗಳು, ವಿಗ್ರಹಗಳು ಇದೆ. ಅದರಲ್ಲಿ ಕೆಲವು ಕಲ್ಲಿನ ಮಂಟಪ ಅಥವಾ ಕಲ್ಲಿನ ರಥ. ಇದು ವಿಜಯವಿಠಲ ದೇವಾಲಯದ ಮುಂಭಾಗದಲ್ಲಿದೆ. ದೈತ್ಯ ಚಕ್ರದ ಮೇಲೆ ನಿಂತ ರಥವನ್ನು 2 ಆನೆಗಳು ಈ ರಥವನ್ನು ಎಳೆಯುತ್ತಿರುವ ಹಾಗೆ ಈ ದೃಶ್ಯ ಇದೆ. ಮುಂದಿನದು ಸಂಗೀತ ಕಂಬಗಳು. ಸಂಗೀತ ಕಂಬಗಳು ಎಂದರೆ ಇದನ್ನು ತಟ್ಟಿದರೆ ಸಪ್ತಸ್ವರಗಳು ಹೊರಡುತ್ತವೆ. ಕಮಲಮಹಲ್. ಕಮಲದ ದಳದಂತಿರುವುದರಿಂದ ಇದನ್ನು ಕಮಲಮಹಲ್ ಎಂದು ಕರೆಯುತ್ತಾರೆ. ಇದು ಒಂದು ಪುಷ್ಕರಣಿ. ಇದನ್ನು ನೋಡಲು ಬಹಳ ಆಕರ್ಷಣೀಯವಾಗಿದೆ. ಇದು ನಮ್ಮ ಬಿಜಾಪುರದ ಗೋಳಗೊಮ್ಮಟ. ಅದಿಲ್ ಶಾಹಿ ಅರಸರು ನಿರ್ಮಿಸಿದ್ದಾರೆ. ಇದನ್ನ ಪಿಸುಗುಟ್ಟುವ ಗುಮ್ಮಟ ಎಂದು ಕೂಡ ಕರೆಯುತ್ತಾರೆ. ಒಮ್ಮೆ ಕೂಗಿದರೆ ಇಲ್ಲಿ ಪ್ರತಿಧ್ವನಿ ಕೇಳಿಸುತ್ತದೆ. ಇದು ನಮ್ಮ ಮೈಸೂರು. ಸಾಂಸ್ಕೃತಿಕ ನಗರಿ ಎಂದೇ ಕರೆಯಲ್ಪಡುವ ಈ ಮೈಸೂರು ನಗರದ ಮುಖ್ಯ ಆಕರ್ಷಣೆಯಾಗಿದೆ. ಈ ನಗರದಲ್ಲಿ ಅನೇಕ ಚಾರಿತ್ರಿಕ ಸ್ಥಳಗಳು ಕೂಡ ಮತ್ತು ಕಲಾ ಸಂಗ್ರಹಗಳು ಕೂಡ ಇದೆ. ಮುಂದಿನದು ತಲಕಾವೇರಿ. ಈ ತಲಕಾವೇರಿ ನಮ್ಮ ನಾಡಿನ ಜೀವನ ನದಿ ಕಾವೇರಿ ಹುಟ್ಟುವ ಪವಿತ್ರ ಸ್ಥಳ. ಮುಂದಿನದು ಕೃಷ್ಣರಾಜಸಾಗರ. ಕಾವೇರಿ ನದಿಗೆ ಒಂದು ಭವ್ಯವಾದ ಅಣೆಕಟ್ಟನ್ನು ಕಟ್ಟಲಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಅಣೆಕಟ್ಟನ್ನು ನಿರ್ಮಿಸಿದ್ದರು. ಇದು ನಮ್ಮ ಬೆಂಗಳೂರು. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಸರ್ಕಾರದ ಆಡಳಿತ ಕಚೇರಿ ವಿಧಾನಸೌಧ ಇಲ್ಲಿದೆ. ಹೈಕೋರ್ಟ್, ಸಸ್ಯಕಾಶಿ, ಲಾಲ್ಬಾಗ್, ಗಾಜಿನ ಮನೆ. ಇದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ನಮ್ಮ ಗಾಜಿನ ಮನೆ ಲಾಲ್ಬಾಗ್ನಲ್ಲಿದೆ. ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವದ ಸಮಯದಲ್ಲಿ ಇಲ್ಲಿ ಫಲಪುಷ್ಪ ಪ್ರದರ್ಶನಗಳು ಏರ್ಪಡುತ್ತದೆ. ಕಬ್ಬನ್ ಪಾರ್ಕು ಕೂಡ ಒಂದು ಮಹಾನ್ ಉದ್ಯಾನವನವಾಗಿದೆ. ಮಕ್ಕಳೇ, ಈಗ ನಾವು ಇದುವರೆಗೂ ನಮ್ಮ ನಾಡನ್ನು ಸುತ್ತಿ ಬಂದಿದೆ ಅಲ್ವಾ? ಈಗ ನಮ್ಮ ನಾಡು ನುಡಿಗಳಿಗೆ ಕವಿಗಳು, ಸಾಹಿತಿಗಳು ನೀಡಿರುವಂಥ ಕೊಡುಗೆಗಳೇನು ಅಂತ ನೋಡೋಣವೆ. ನಮ್ಮ ಭಾಷೆ ದ್ರಾವಿಡ ಭಾಷೆಗೆ ಸೇರಿದ ಭಾಷೆಯಾಗಿದೆ. ಕನ್ನಡದ ಪ್ರಸಿದ್ಧ ಕವಿಗಳಾದಂಥ ಆದಿಕವಿ ಪಂಪನಿಂದ ಹಿಡಿದು ರನ್ನ, ಪೊನ್ನ, ಹರಿಹರ, ರಾಘವಾಂಕ, ಜನ್ನ, ಕುಮಾರವ್ಯಾಸ ಮುಂತಾದವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನ ಕೊಟ್ಟಿರುತ್ತಾರೆ. ಇದರಲ್ಲಿ ಸರುಗಳ ಒಂದು ಕೊಡುಗೆಯನ್ನು ಕಡಿಮೆ ಇಲ್ಲ. ದಾಸ ಸಾಹಿತ್ಯ ಅಂತಲೇ ಕರೆಯಲ್ಪಡುವ ಇವರ ಸಾಹಿತ್ಯಕ್ಕೆ ಕೀರ್ತನೆಗಳು ಅಥವಾ ದೇವರ ನಾಮಗಳು ಅಂತ ಕರೀತಾರೆ. ಕನಕದಾಸರು ಮತ್ತು ಪುರಂದರದಾಸರು ದಾಸ ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆ ಅಪಾರವಾಗಿದೆ. ಈ ದಾಸರುಗಳು ರಚಿಸಿರುವಂತಹ ಕೀರ್ತನೆಗಳಿಗೆ ದಾಸರ ಪದಗಳು, ದೇವರ ನಾಮ ಅಥವಾ ಕೀರ್ತನೆಗಳು ಎಂದು ಕರೆಯುತ್ತಾರೆ. ವಚನಕಾರರು, ವಚನ ಸಾಹಿತ್ಯವೇ ಎಂದು ಸೃಷ್ಟಿಸಿದ ಈ ವಚನಕಾರರು ಪ್ರಸಿದ್ಧರು ಯಾರೆಂದರೆ ಬಸವಣ್ಣನವರು, ಅಕ್ಕಮಹಾದೇವಿ, ಅಲ್ಲಮ್ಮ ಪ್ರಭು ಮತ್ತು ಅಂಬಿಗರ ಚೌಡಯ್ಯರವರು. ಇಂದು ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ನಮ್ಮ ಕನ್ನಡಕ್ಕೆ ಈವರೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ. ಮೊದಲನೆಯದು ಕುವೆಂಪುರವರು, ದರಾ ಬೇಂದ್ರೆ ಅವರಿಗೆ, ಶಿವರಾಮ ಕಾರಂತರವರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರವರಿಗೆ,
ಡಾಕ್ಟರ್ ವಿಕ್ರು ಗೋಕಾಕ್ ಅವರು, ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು, ಗಿರೀಶ್ ಕಾರ್ನಾಡ್ ಅವರು ಮತ್ತು ಚಂದ್ರಶೇಖರ ಕಂಬಾರರು ನಮ್ಮ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಿರುತ್ತಾರೆ. ಮಕ್ಕಳೇ, ಇದನ್ನು ನಾವು ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅನ್ನೋ ಒಂದು ಪದ್ಯ ಭಾಗವನ್ನು ತಿಳ್ಕೊಳ್ಳೋಣ. ಈ ಪದ್ಯವನ್ನ ಬರೆದಂತ ಕವಿ ಚಂದ್ರಶೇಖರ ಪಾಟೀಲರು. ಇವರನ್ನ ಚಂದ್ರಶೇಖರ ಪಾಟೀಲರು ಅನ್ನೋದನ್ನ ಸಂಕ್ಷಿಪ್ತವಾಗಿ ಚಂಪಾ ಅಂತ ಕರೀತಾರೆ. ಇದು ಅವರ ಭಾವಚಿತ್ರವಾಗಿರುತ್ತದೆ. ಇವರ ಪರಿಚಯವನ್ನ ಮಾಡ್ಕೊಳ್ಳೋಣ ಮಕ್ಕಳೇ. ಕೃತಿಕಾರರ ಪರಿಚಯ, ಇವರ ಹೆಸರು ಚಂದ್ರಶೇಖರ ಪಾಟೀಲ. ಇವರ ಹೆಸರನ್ನ ಸಂಕ್ಷಿಪ್ತವಾಗಿ ಚಂಪಾ ಅಂತ ಕೂಡ ಕರೀತಾರೆ. ಇವರು ಹುಟ್ಟಿದಂತ ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರು ಎಂಬ ಊರಿನಲ್ಲಿ ಇವರು ಜನಿಸಿದ್ದಾರೆ. ಇವರ ಜನನ ಕ್ರಿಸ್ತಶಕ 1939 ಆಗಿದೆ. ಕೃತಿಗಳು ಬಾನುಲಿ, ಮಧ್ಯಬಿಂದು, ಗಾಂಧಿ ಸ್ಮರಣೆ, ಶಾಲ್ಮಲ ಮೊದಲಾದವು. ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ತುಡಿಸಿರಿ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ದೊರೆತಿರುತ್ತದೆ. ಮಕ್ಕಳೇ, ಈಗ ನಾವು ಈ ಪದ್ಯವನ್ನ ತಿಳ್ಕೊಳ್ಳೋಣ. ಪದ್ಯ 4, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಇದನ್ನ ಬರೆದವರು ಚಂದ್ರಶೇಖರ ಪಾಟೀಲರು. ಇದರ ಆಶಯ ಏನು, ನಮ್ಗಿಟ್ಟಿರುವಂತ ಈ ಪದ್ಯದ ಆಶಯ ಏನು, ಪ್ರವೇಶವನ್ನ ತಿಳ್ಕೊಳ್ಳೋಣ. ಕನ್ನಡ ನಾಡು ನುಡಿಯ ಬಗೆಗೆ ಅಭಿಮಾನವಿರಬೇಕು. ಕನ್ನಡ ನಾಡು ನುಡಿಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಬೇಕು. ಅದಕ್ಕಾಗಿ ನಾವೆಲ್ಲರೂ ಒಂದಾಗಬೇಕು. ಕನ್ನಡ ನಾಡನ್ನು ಕಟ್ಟುವ ಕಾರ್ಯಕ್ಕೆ ಮುಂದಾಗಬೇಕು. ಕನ್ನಡ ಬಾಳಿಗೆ ಅನ್ನ ಕೊಡುವ ಭಾಷೆಯಾಗಬೇಕು. ಇದಕ್ಕಾಗಿ ಎಲ್ಲರೂ ಬನ್ನಿ ಕೈಜೋಡಿಸೋಣ ಎಂಬುದು ಕವಿಯ ಆಶಯವಾಗಿದೆ. ಮಕ್ಕಳೇ, ಹಾಗಾದ್ರೆ ಈ ಪದ್ಯವನ್ನ ಒಂದು ನೋಡೋಣವೇ. ಪದ್ಯ 4, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಪದ್ಯವನ್ನ ನಾನು ಒಂದ್ಸಲ ಹಾಡ್ತೀನಿ ಮಕ್ಕಳೇ, ನೀವೆಲ್ಲರೂ ಅದನ್ನ ಆಲಿಸಿ ನೀವು ಮನೆಯಲ್ಲಿ ಆಡೋದಕ್ಕೆ ಪ್ರಯತ್ನ ಪಡಿ. ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ, ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ. ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ, ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ. ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ, ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ. ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ, ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ. ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು, ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು. ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು, ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು. ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ, ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ 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 ಬರ್ರಿ ನಮ್ಮ ಸಂಗಡ. ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ, ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ 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 ಬರ್ರಿ ನಮ್ಮ ಸಂಗಡ. ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ, ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ 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 ಬರ್ರಿ ನಮ್ಮ ಸಂಗಡ. ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಬರ್ರಿ ನಮ್ಮ ಸಂಗಡ ಬರ್ರಿ ನಮ್ಮ ಸಂಗಡ. ಮಕ್ಕಳೇ, ಇದುವರೆಗೂ ಪದ್ಯವನ್ನ ಕೇಳಿದ್ರಿ ಅಲ್ವಾ? ನೀವು ಈ ರಾಗವನ್ನು ಅನುಸರಿಸಿ ಹಾಡೋದಕ್ಕೆ ಪ್ರಯತ್ನ ಮಾಡಿ ಮಕ್ಕಳೇ. ಈಗ ಈ ಪದ್ಯದ ಭಾಗದ ಭಾವಾರ್ಥವನ್ನು ತಿಳ್ಕೊಳ್ಳೋಣವೇ.
ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಇದರ ಭಾವಾರ್ಥ ಹೀಗಿದೆ ಮಕ್ಕಳೇ, ಕನ್ನಡ ನಾಡಿನ ಜನರಿಗೆ ಅಂದರೆ ನಮ್ಮ ನಾಡು ನುಡಿಯ ಬಗ್ಗೆಗೆ ಅಭಿಮಾನವಿರಬೇಕು. ನಾವೆಲ್ಲರೂ ಕನ್ನಡ ನಾಡಲ್ಲಿ ಜನಿಸಿರುವಂಥವರು, ನಮಗೆಲ್ಲರಿಗೂ ನಮ್ಮ ನಾಡು ನುಡಿ ಇದರ ಬಗ್ಗೆ ಅಭಿಮಾನ ಇರಬೇಕು. ನಾವು ಎಲ್ಲೇ ಹೋದರೂ ಕೂಡ ನಮ್ಮ ನಾಡಿನ ಬಗ್ಗೆ ನಾವು ನಮ್ಮ ನಾಡು ನುಡಿಯ ಬಗ್ಗೆ ನಾವು ಹೇಳಬೇಕು. ನಮ್ಮ ನಾಡಿನ ಒಂದು ಹಿರಿಮೆ ಗರಿಮೆಗಳ ಬಗ್ಗೆ ನಾವು ಹೇಳಬೇಕು. ನಮ್ಮದು ಸಿರಿನಾಡು, ಶ್ರೀಮಂತಿಕೆಯ ನಾಡು, ಸಂಪದ್ಭರಿತವಾದ ನಾಡು. ಈ ಸಿರಿನಾಡನ್ನು ಕಟ್ಟಲು ಎಲ್ಲರೂ ಒಂದಾಗಿ ಬನ್ನಿ, ಜೊತೆಯಾಗಿ ಬನ್ನಿ ಅಂತ ನಮ್ಮ ಕವಿ ಕರೀತಾ ಇದ್ದಾರೆ. ಇದು ಅವರ ಆಶಯವಾಗಿದೆ ಮಕ್ಕಳೇ. ಆದ್ದರಿಂದ ನಾವೆಲ್ಲರೂ ಏನು ಮಾಡಬೇಕು, ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು ಇಟ್ಕೋಬೇಕು. ನಾವೆಲ್ಲೇ ಹೋಗಲಿ, ಪ್ರಪಂಚದ ಯಾವ ಮೂಲೆಗೆ ಹೋದರೂ ಕೂಡ ನಾವು ನಮ್ಮ ಭಾಷೆ ಕನ್ನಡವನ್ನು ಎದೆ ತಟ್ಟಿ ಹೇಳಬೇಕು, ನಾನು ಕನ್ನಡಿಗ ಅಂತ ನಮ್ಮ ಕವಿ ಹೇಳ್ತಾ ಇದ್ದಾರೆ. ಕೈಯ ತುಂಬ ಕೆಲಸ ಬೇಕು, ಬೇಕು ಹೊಟ್ಟೆಗನ್ನ, ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ. ಅಂದ್ರೆ ಮಕ್ಕಳೇ, ಕೈಯ ತುಂಬ ನಮ್ಮ ನಾಡಿನ ಎಲ್ಲ ಜನರಿಗೂ ಕೈ ತುಂಬ ಕೆಲಸ ಸಿಗ್ಬೇಕು. ಕಾಯಕವೇ ಕೈಲಾಸ ಅನ್ನೋ ಬಸವಣ್ಣನವರ ವಚನದಂತೆ ನಮ್ಮ ನಾಡಿನ ಎಲ್ಲ ಜನರಿಗೂ ಕೈ ತುಂಬ ಕೆಲಸ ಸಿಗ್ಬೇಕು. ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತ ಕೆಲಸದಿಂದ ಬಂದಂತ ಹಣದಿಂದ ಎಲ್ಲರ ಹೊಟ್ಟೆ ತುಂಬುವಷ್ಟು ಅನ್ನ ಸಿಗಬೇಕು. ಅಂದ್ರೆ ಹೊಟ್ಟೆ ತುಂಬುವಷ್ಟು ಅನ್ನ ಸಿಗ್ಬೇಕು, ಎಲ್ಲರ ಕೈಗೆ ಕೆಲಸ ಸಿಗ್ಬೇಕು ಅನ್ನೋದು ನಮ್ಮ ಕವಿಯ ಆಶಯವಾಗಿದೆ. ಅಕ್ಷರಗಳನ್ನು ಕೊರೆದು ಕಲಿತು ಎಲ್ಲರೂ ಜ್ಞಾನವಂತರಾಗಬೇಕಂದ್ರೆ ಅಕ್ಷರವನ್ನು ಕೊರಿಬೇಕು. ಅಂದರೆ ಅಕ್ಷರದ ಒಂದೊಂದು ವಿಷಯದ ಬಗ್ಗೆ ನಾವು ಆಳವಾಗಿ ಇಳಿದು ಆ ಜ್ಞಾನವನ್ನು ಸಂಪಾದನೆಯನ್ನು ಮಾಡಿ, ಅಕ್ಷರ ಜ್ಞಾನದ ಸಂಪಾದನೆಯನ್ನು ಮಾಡಬೇಕು. ಅಕ್ಷರ ಜ್ಞಾನ ಅಂದರೆ ಚಿನ್ನ, ಚಿನ್ನದಂಥ ಬೆಲೆ ಇರುವಂಥ ಅಕ್ಷರಗಳ ಜ್ಞಾನವನ್ನು ನಾವೆಲ್ಲ ಸಂಪಾದನೆ ಮಾಡಬೇಕು, ಅದರ ಅರಿವನ್ನು ಪಡಿಬೇಕು ಅಂತ ನಮ್ಮ ಕವಿ ಹೇಳ್ತಾ ಇದ್ದಾರೆ. ಮೈಯ ತುಂಬ ಬಟ್ಟೆ ಬೇಕು, ನೆತ್ತಿಗೊಂದು ಆಸರ, ಭೂಮಿ ತುಂಬ ಬಿತ್ತ ಬೇಕು, ತನ್ನ ಬೆಳಕು ನೇಸರ. ನಮ್ಮ ನಾಡಿನ ಎಲ್ಲ ಜನರಿಗೂ ದೇಹವನ್ನು ರಕ್ಷಿಸಲು ಬಟ್ಟೆ ಬೇಕು, ವಾಸಿಸಲು ಒಂದು ಮನೆ ಬೇಕು. ಮಕ್ಕಳೇ ಹೌದು, ಮೂಲಭೂತವಾಗಿ ಮನುಷ್ಯನಿಗೆ ಊಟ ಬಟ್ಟೆ ವಸತಿ ಬೇಕೇ ಬೇಕು. ಅದನ್ನೇ ನಮ್ಮ ಕವಿ ಹೇಳ್ತಾ ಇದ್ದಾರೆ, ಎಲ್ಲ ಜನರಿಗೂ ಕೈಯ ಮುಚ್ಚೋದಕ್ಕೆ ಬಟ್ಟೆ ಸಿಗ್ಬೇಕು, ವಾಸಿಸಲು ಒಂದು ಮನೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೂರ್ಯನು ತನ್ನ ಬೆಳಕನ್ನ ಭೂಮಿ ತುಂಬ ಬಿತ್ತಬೇಕು, ಆ ಭೂಮಿ ತುಂಬ ಬಿತ್ತದಾಗ ಭೂಮಿಯ ಫಲವತ್ತತೆ ಹೆಚ್ಚಬೇಕು. ಯಾವ ರೀತಿ ಹೆಚ್ಚುತ್ತೆ, ಫಲವತ್ತತೆ ಹೆಚ್ಚಿಸುವಂತೆ ನಮ್ಮ ನಾಡು ನುಡಿಯ ಕಂಪನ್ನು ಕೂಡ ನಾವು ಎಲ್ಲ ಕಡೆ ಹರಡಬೇಕು. ಸೂರ್ಯ ತನ್ನ ಬೆಳಕನ್ನ ಹೇಗೆ ಭೂಮಿ ತುಂಬ ಹರಡ್ತಾನೋ ಅದೇ ರೀತಿ ನಮ್ಮ ನಾಡಿನ ನುಡಿಯ ಬಗ್ಗೆ, ನಮ್ಮ ನಾಡು ನುಡಿಯ ಬಗ್ಗೆ ವಿಶೇಷವಾದ ಒಂದು ಹಿರಿಮೆಯ ಬಗ್ಗೆ ನಾವು ನಮ್ಮ ನಾಡಿನ ಬಗ್ಗೆ ಎಲ್ಲ ಕಡೆ ಪ್ರಪಂಚದ ಎಲ್ಲ ಕಡೆ ಹರಡಬೇಕು ಅಂತ ನಮ್ಮ ಕವಿ ಹೇಳ್ತಾ ಇದ್ದಾರೆ. ತಲೆ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು, ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು. ಅಂದರೆ ನಮ್ಮ ಭಾಷೆಯ ಜ್ಞಾನ, ಹಿರಿಮೆ ಗರಿಮೆಗಳು ನಮ್ಮ ತಲೆಯಲ್ಲಿ ಬೆಂಕಿಯಂತೆ ತುಂಬಿಕೊಂಡು ಪ್ರಜ್ವಲಿಸಬೇಕು. ನಮ್ಮ ಎದೆಯಲ್ಲಿ ಭಾಷೆಯ ಮೇಲಿನ ಪ್ರೀತಿ ಬೆಳದಿಂಗಳಂತೆ ಇಡೀ ವಿಶ್ವವನ್ನು ತುಂಬಿಸುವ ಕೆಲಸ ಆಗಬೇಕು. ಅಂದರೆ ಭಾಷೆಯ ಬಗ್ಗೆ ಜ್ಞಾನ, ಹಿರಿಮೆ ತಲೆಯಲ್ಲಿ ತುಂಬಿ ಕಂಗಳು ಬೆಂಕಿಯಂತೆ, ಬೆಂಕಿ ಹೇಗೆ ಮಿಂಚುತ್ತೆ ನೋಡಿ ಪಳಬಳ ಅಂತ, ಆ ರೀತಿ ಮಿಂಚಬೇಕು. ನಮ್ಮ ಎದೆಯಲ್ಲಿ ಭಾಷೆಯ ಮೇಲಿನ ಪ್ರೀತಿಯು ಬೆಳದಿಂಗಳಂತೆ ತುಳುಕಬೇಕು ಅಂತ ನಮ್ಮ ಕವಿ ಆಸೆ ಪಡ್ತಾ ಇದ್ದಾರೆ. ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ, ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ ಕನ್ನಡ, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ತುಂಬಾ ಜನ ಪ್ರಯತ್ನವನ್ನು ಮಾಡಿದ್ದಾರೆ ಇಂಥ ನಾಡನ್ನು ನಾವು, ಇಂಥ ಸುಂದರ ನಾಡನ್ನು ಕಟ್ಟಿ ಹುಟ್ಟಿ ಬೆಳೆಸಬೇಕು. ನಾವಿನ್ನೂ ಬೆಳೆಸಬೇಕಾಗಿದೆ, ನಮ್ಮ ನಾಡಿನ ಒಂದು ಹಿರಿಮೆಯನ್ನು ಎಲ್ಲ ಕಡೆ ಬೆಳೆಸಬೇಕಾಗಿದೆ. ಇಂತಹ ಸುಂದರ ನಾಡನ್ನು ಕಟ್ಟೋದಕ್ಕೆ ಎಲ್ಲರೂ ಬನ್ನಿ, ಜೊತೆಯಾಗಿ ಬನ್ನಿ ಅಂತ ಕವಿ ಕರೀತಾ ಇದ್ದಾರೆ. ಇಂತಹ ಶ್ರೀಮಂತದ ನಾಡು, ಸಿರಿನಾಡು, ಹಿರಿದಾದ ನಾಡು, ಚಿನ್ನದ ನಾಡನ್ನು ಕಟ್ಟಲು ಎಲ್ಲರೂ ಜೊತೆಯಾಗಿ ಬನ್ನಿ. ನಮ್ಮ ನಾಡಿನ ಕನ್ನಡದ ಕಹಳೆಯನ್ನು ಎಲ್ಲ ಕಡೆ ಹರಡೋಣ, ಊದೋಣ, ಮೊಳಗಿಸೋಣ ಅಂತ ನಮ್ಮ ಕವಿ ಕರೀತಾ ಇದ್ದಾರೆ. ಎಲ್ಲರೂ ಜೊತೆಯಾಗಿ ಬನ್ನಿ ಅಂತ ನಮ್ಮ ಕವಿ ಈ ಮೂಲಕ, ಈ ಪದ್ಯದ ಮೂಲಕ ಕರೀತಾ ಇದ್ದಾರೆ. ಮಕ್ಕಳೇ, ನಾವೇನು ಮಾಡಬೇಕು, ನಮ್ಮ ನಾಡು ನುಡಿಯ ಬಗ್ಗೆ, ನುಡಿ ಬಗ್ಗೆ ಇರೋವಂಥ ಅಭಿಮಾನವನ್ನು ಎಲ್ಲ ಕಡೆ ಹರಡಬೇಕು. ನಾವೆಲ್ಲೇ ಇರಲಿ, ಹೇಗೆ ಇರಲಿ, ಎಂದೆಂದಿಗೂ ನಾವು ಕನ್ನಡಿಗರು ಅಂತ ಹೇಳಬೇಕು, ನಾವು ಹೆಮ್ಮೆಯಿಂದ ಹೇಳಬೇಕು ಅನ್ನೋದೇ ಈ ಕವಿಯ ಆಶಯವಾಗಿದೆ ಮಕ್ಕಳೇ. ಮಕ್ಕಳೇ, ಈಗ ಈ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣವೆ. ಈ ಪದ್ಯದಲ್ಲಿ ಬಂದಿರುವಂಥ ಕೆಲವು ಪದಗಳ ಅರ್ಥ: ಆಸರ, ಆಶ್ರಯ, ನೆಲೆ, ಉಸಿರಬೇಕು, ಹೇಳಬೇಕು, ನೇಸರ, ಸೂರ್ಯ, ಸಂಗಡ, ಜೊತೆ, ಹೊಟ್ಟೆಗನ್ನ, ಹಸಿವಿಗೆ ಅನ್ನ. ಆಸರ ಅಂದರೆ ಆಶ್ರಯ, ಅಂದರೆ ನಾವು ಮನೆಯಲ್ಲಿ ನಾವು ಮನೆ ಒಂದು ಬೇಕು ಕಟ್ಟಬೇಕು, ಒಂದು ಇರೋದಕ್ಕೆ ಎಲ್ಲರೂ ವಾಸ ಮಾಡೋದಕ್ಕೆ ಮನೆ ಬೇಕಲ್ವ ಮಕ್ಕಳೇ, ಅದನ್ನು ಆಸರೆ ಅಂತ ಕರೀತಾರೆ. ಉಸಿರಬೇಕು ಅಂದರೆ ಎಲ್ಲೆಲ್ಲೂ ಉಸಿರಬೇಕು ಅಂದರೆ ಎಲ್ಲೆಲ್ಲೂ ಹೇಳಬೇಕು ನಾವು. ನೇಸರ, ಸೂರ್ಯನಿಗೆ ಇರುವಂಥ ಮತ್ತೊಂದು ಹೆಸರು. ಸಂಗಡ, ಜೊತೆ, ಹೊಟ್ಟೆಗನ್ನ, ಹಸಿವಿಗೆ ಊಟ ಮಾಡ್ತೀವಲ್ಲ ಮಕ್ಕಳೇ, ಆ ಹೊಟ್ಟೆಗನ್ನ ಅಂದರೆ ಹಸಿವಿಗೆ ಅನ್ನ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳೇ, ಇದುವರೆಗೂ ನಾವು ಪದ್ಯ ಭಾಗವನ್ನು ತಿಳ್ಕೊಂಡ್ವಿ ಅಲ್ವೇ. ಈ ಪದ್ಯದ ಭಾಗದಲ್ಲಿರುವಂಥ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಮಕ್ಕಳೇ, ನೀವು ಅದಕ್ಕೆ ಉತ್ತರಗಳನ್ನ ಹೇಳಬೇಕಾಗತ್ತೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ ಬಂತು. ಪ್ರಶ್ನೆ ಏನು? ಎಲ್ಲೆಲ್ಲೂ ಏನೆಂದು ಉಸಿರಬೇಕು?
ಎಲ್ಲೆಲ್ಲೂ ಏನೆಂದು ಉಸಿರಬೇಕು? ಹೌದು, ಎಲ್ಲೆಲ್ಲೂ ನಮ್ಮ ನುಡಿ ಕನ್ನಡ ಎಂದು ಉಸಿರಬೇಕು. ಎರಡನೇ ಪ್ರಶ್ನೆ, ನೇಸರ ಏನನ್ನು ಬಿತ್ತಬೇಕು? ಉತ್ತರ, ನೇಸರನು ಭೂಮಿ ತುಂಬ ಬೆಳಕನ್ನ ಬಿತ್ತಬೇಕು. ನಮ್ಮ ನಾಡು ಯಾವುದು? ಯಾವುದು ನಮ್ಮ ನಾಡು? ಮೊದಲೇ ಪರಿಚಯ ಮಾಡಿಕೊಟ್ಟಿದ್ದೀನಿ ನಮ್ಮ ನಾಡು ಯಾವುದು ಅಂತ. ಹೌದು, ಸರಿಯಾದ ಉತ್ತರ, ನಮ್ಮ ನಾಡು ಕನ್ನಡ ನಾಡು. ನಮ್ಮ ನುಡಿ ಯಾವುದು? ನಾ ಮಾತಾಡುವಂಥ ಭಾಷೆ ಯಾವುದು, ನುಡಿ ಯಾವುದು? ನಮ್ಮ ನುಡಿ ಕನ್ನಡ ನುಡಿ. ಬಿಟ್ಟ ಸ್ಥಳ ತುಂಬಿರಿ, ಈ ಪದ್ಯವನ್ನು ಬರೆದ ಕವಿ ಯಾರು? ಕವಿ ಡ್ಯಾಶ್ ಯಾರು ಬರೆದಿದ್ದ ಈ ಪದ್ಯವನ್ನ? ಸರಿಯಾದ ಉತ್ತರ, ಹೌದು ಮಕ್ಕಳೇ, ಚಂದ್ರಶೇಖರ ಪಾಟೀಲರು. ಎರಡನೇ ನೋಡೋಣವೆ, ಕೈಯ ತುಂಬ ಕೆಲಸ ಬೇಕು. ಪದ್ಯದ ಮುಂದಿನ ಭಾಗ, ಕೈಯ ತುಂಬ ಕೆಲಸ ಬೇಕು. ಮುಂದೆ, ಬೇಕು ಹೊಟ್ಟೆಗನ್ನ, ಕೆಲಸ ಬೇಕು ಮತ್ತೆ ಹೊಟ್ಟೆಗೆ ಅನ್ನ ಬೇಕು. ಮಕ್ಕಳು ಈಗೊಂದು ಚಟುವಟಿಕೆ ಮಾಡೋಣವೆ, ಈ ಚಟುವಟಿಕೆ ನೋಡಿ ಚಿತ್ರ ನೋಡಿ ಸ್ಥಳದ ಹೆಸರನ್ನ ಹೇಳಿರಿ. ಇಲ್ಲಿ ಎರಡು ಚಿತ್ರ ಕೊಟ್ಟಿದ್ದೀನಿ ಮಕ್ಕಳೇ, ಈ ಚಿತ್ರವನ್ನ ನೋಡ್ಬೇಕು. ಇದು ಏನ್, ಯಾವ ಚಿತ್ರ? ಇದು ಬಾಗಿಲು, ಇದು ಒಂದು ಕೋಟೆ. ಈ ಎರಡೂ ಪದಗಳನ್ನ ಸೇರಿಸಿದ್ರೆ ನಮ್ಗೆ ಒಂದು ಊರಿನ ಹೆಸರು ಬರುತ್ತೆ ಮಕ್ಕಳೇ. ನೋಡೋಣ, ಹೇಳ್ತೀರಾ ಯಾವ ಊರು ಅಂತ? ಬಾಗಿಲು, ಕೋಟೆ, ಎರಡನ್ನ ಸೇರಿಸಿ ನಮ್ಗೆ ಒಂದು ಊರಿನ ಹೆಸರು ಬರುತ್ತೆ. ಯಾವ ಊರು ನೋಡೋಣ ಹೇಳಿ. ಸರಿಯಾದ ಉತ್ತರ, ಬಾಗಲಕೋಟೆ. ಸರಿಯಾದ ಉತ್ತರ ಮಕ್ಕಳೇ. ಮುಂದಿನ ನೋಡೋಣವೆ, ಇದು ಚಿತ್ರ, ಅದು ಶಿವನ ಚಿತ್ರ. ವಿಷ್ಣುವಿಗೆ ಇನ್ನೊಂದು ಹೆಸರಿದೆ, ಏನ್ ನೋಡೋಣ ಹೇಳಿ? ಹರಿ. ಅದು ಶಿವನಿಗೆ ಇರುವ ಇನ್ನೊಂದು ಹೆಸರು ಹರ. ಈ ಎರಡೂ ಹೆಸರುಗಳನ್ನ ಸೇರಿಸಿದ್ರೆ ಒಂದು ಊರಿನ ಹೆಸರು ಬರುತ್ತೆ ಮಕ್ಕಳೇ, ಅದು ಯಾವ ಊರು ಹೇಳಿ. ಸರಿಯಾದ ಉತ್ತರ, ಹರಿಹರ. ಮಕ್ಕಳೇ, ಇಲ್ಲಿ ರಾಮನ ಚಿತ್ರ ಇದೆ, ಇದು ಒಂದು ನಗರದ ಚಿತ್ರ ಇದೆ. ಈ ಎರಡೂ ಚಿತ್ರಗಳ ಹೆಸರುಗಳನ್ನ ಸೇರಿಸಿದ್ರೆ ಒಂದು ಊರಿನ ಹೆಸರು ಬರುತ್ತೆ, ಯಾವ ಊರು? ಗೊತ್ತಾಗ್ಬಿಡ್ತಲ್ಲ ಮಕ್ಕಳೇ ನಿಮಗೆ. ಹೌದು, ತುಂಬಾ ಈಸಿ ಆಗಿದೆ, ತುಂಬಾ ಸುಲಭವಾಗಿದೆ. ಈ ಊರು ರಾಮನಗರ. ಅದೇ ರೀತಿ ಮಕ್ಕಳೇ, ಶಿವ ಇಲ್ಲಿ ಸಮುದ್ರ, ಎರಡನ್ನ ಸೇರಿಸಿ ಒಂದು ಸ್ಥಳದ ಹೆಸರು ಬರುತ್ತೆ, ಯಾವುದದು? ಶಿವ ಸಮುದ್ರ. ಸರಿಯಾದ ಉತ್ತರ, ಶಿವನ ಸಮುದ್ರ. ಈ ಚಟುವಟಿಕೆಯನ್ನು ನೋಡಿದ್ರಿ ಅಲ್ವಾ, ಈ ರೀತಿ ನೀವು ಕೂಡ ನಿಮ್ಮ ಊರು, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಗಳ ಹೆಸರುಗಳನ್ನ ಈ ರೀತಿ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿ ಮಕ್ಕಳೇ. ಮಕ್ಕಳೀಗ ಮುಂದೆ ಪಾಠದಲ್ಲಿರುವಂತ ವ್ಯಾಕರಣ ಅಂಶವನ್ನ ನಾವು ಗಮನಿಸೋಣವೇ ಮಕ್ಕಳೇ. ಈ ದಿನ ನಾವು ಸಂಧಿ ಪರಿಚಯವನ್ನ ಮಾಡ್ಕೊಳ್ಳೋಣ. ನಮ್ಮ ಪಠ್ಯ ಪುಸ್ತಕದಲ್ಲಿದೆ ವ್ಯಾಕರಣ ಮಾಹಿತಿಯಲ್ಲಿ ಸಂಧಿ ಪರಿಚಯ ಅಂತ. ಹಾಗಾದ್ರೆ ಸಂಧಿ ಅಂದ್ರೆ ಏನು ಮಕ್ಕಳೇ? ನಾವು ಮಾತಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಕೆಲವು ಶಬ್ದಗಳನ್ನ ಬಿಡಿ ಬಿಡಿಯಾಗಿ ಹೇಳೋದೇ ಇಲ್ಲ. ಏನ್ ಮಾಡ್ತೀವಿ, ಎರಡು ಪದನ ಜೊತೆಯಾಗಿ ಸೇರಿಸ್ಬಿಡ್ತೀವಿ. ಉದಾಹರಣೆಗೆ, ಅವನು ಅಲ್ಲಿ, ಅವನು ಅಲ್ಲಿ ನಾವೆಲ್ಲಾದ್ರೂ ಹೇಳ್ತೀವ? ಇಲ್ಲ, ಅವನಲ್ಲಿ ಅಂತ ಒಟ್ಟಿಗೆ ಹೇಳ್ಬಿಡ್ತೀವಿ. ಅದನ್ನ ಬಿಡಿಸಿದಾಗ ಅವನು ಅಲ್ಲಿ ಅಂದ್ರೆ ಅವನು ಪ್ಲಸ್ ಅಲ್ಲಿ, ಅವನು ಪ್ಲಸ್ ಅಲ್ಲಿ ಅಂತ ಆಗತ್ತೆ. ಅದನ್ನ ನಾವು ಸೇರಿಸ್ಬಿಟ್ಟು ಏನಂತ ಹೇಳ್ತೀವಿ, ಒಟ್ಟಿಗೆ ಸೇರಿಸ್ಬಿಟ್ಟು ಎರಡು ಶಬ್ದಗಳನ್ನ ಕೂಡಿಸ್ಬಿಟ್ಟು ಅವನಲ್ಲಿ ಎಂದು ಹೇಳ್ತೀವಿ. ಅಂದ್ರೆ ಅದನ್ನ ನಾವು ಕೂಡ್ಸೇ ಹೇಳ್ತೀವಿ ಕೆಲವು ಪದಗಳನ್ನ. ಹಾಗಂದ್ರೆ ಯಾಕೆ ಕೂಡ್ಸಿ ಹೇಳ್ತೀವಿ, ಹಾಗಂದ್ರೆ ಏನು ಅಂತ ನೋಡೋಣವೆ. ಸಂಧಿ ಎಂದರೇನು? ಸಂಧಿ ಎಂದರೆ ಕೂಡು, ಸೇರು ಎಂದರ್ಥ. ಎರಡು ಅಕ್ಷರಗಳು ಪರಸ್ಪರ ಸೇರುವುದೇ ಸಂಧಿ. ಅಂದ್ರೆ ಎರಡು ಅಕ್ಷರ ಮಾತ್ರ ಸೇರುತ್ತೆ, ನಾವು ಏನಂದ್ಕೋತೀವಿ ಎರಡು ಪದ ಸೇರ್ಕೊಂಡ್ಬಿಡ್ತು ಅಂತೀವಿ. ಇಲ್ಲ ಮಕ್ಕಳೇ, ಎರಡು ಅಕ್ಷರ ಸೇರುತ್ತೆ. ಹೇಗೆ ಸೇರುತ್ತೆ ಅದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು. ಎರಡು ಅಕ್ಷರಗಳು ಪರಸ್ಪರ ಯಾವ ಕಾಲ ವಿಳಂಬವೂ ಇಲ್ಲದೆ ಸೇರ್ಕೊಳ್ಳೋದಕ್ಕೆ ನಾವು ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ, ಅವನಲ್ಲಿ, ಮನೆಯಲ್ಲಿ, ಹೊಸಗನ್ನಡ. ನೋಡಿ ಇಲ್ಲಿ ಅವನಲ್ಲಿ, ನಾನು ಅವಾಗಲೇ ಮೊದಲೇ ಹೇಳಿದಾಗೆ ಅವನಲ್ಲಿ ಅಂದರೆ ಅವನು ಪ್ಲಸ್ ಅಲ್ಲಿ, ಮನೆಯಲ್ಲಿ ಮನೆ ಪ್ಲಸ್ ಅಲ್ಲಿ, ಹೊಸಗನ್ನಡ ಹೊಸ ಪ್ಲಸ್ ಕನ್ನಡ. ಈ ಪದಗಳನ್ನ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಈಗ ನೋಡಿ ಇಲ್ಲಿ ಸಂಧಿ ಪರಿಚಯ. ಉದಾಹರಣೆಗೆ, ಉದಾಹರಣೆ ಆಡು ಪ್ಲಸ್ ಇಸು. ನೋಡಿ, ಆಡು ಮತ್ತೆ ಇಸು ಅನ್ನೋ ಒಂದು ಪ್ರತ್ಯಯನ ಸೇರಿಸಿದಾಗ ಆಡಿಸು ಆಯಿತು. ಮರ ಪ್ಲಸ್ ಅನ್ನು, ಮರವನ್ನು. ನೋಡಿ ಇಲ್ಲಿ ಏನಾಗಿದೆ, ಬದಲಾವಣೆಗಳನ್ನ ನೀವು ಗಮನಿಸಬೇಕಾಗತ್ತೆ, ಮುಂದೆ ಅದು ನಿಮಗೆ ಗೊತ್ತಾಗತ್ತೆ. ದೇವರು ಪ್ಲಸ್ ಹೀಗೆ ದೇವರಿಗೆ, ಮಳೆ ಪ್ಲಸ್ ಕಾಲ ಮಳೆಗಾಲ. ಗಮನಿಸ್ತಾ ಇದ್ದಾರಲ್ವಾ ಮಕ್ಕಳೇ ಬದಲಾವಣೆ? ಈ ಪದಗಳಲ್ಲಿ ಏನೇನಿತ್ತು, ಇಲ್ಲಿ ಬದಲಾವಣೆ ಏನಾಯ್ತು? ಅದೇ ಸಂಧಿ ರೂಪ. ಇದು ಸಂಧಿ ರೂಪದಲ್ಲಿ ಏನ್ ಬದಲಾವಣೆ ಆಯ್ತು ಅಂತ ಗಮನಿಸಿ. ಪದಗಳನ್ನ ಬಿಡಿಸಿದ್ವಿ, ಒಂದು ಪದವನ್ನ ಎರಡು ಭಾಗವಾಗಿ ಬಿಡಿಸಿದ್ವಿ. ಹಾಗಾದ್ರೆ ಮೊದಲನೇ ಭಾಗವನ್ನ ನಾವು ಪೂರ್ವ ಪದ ಅಂತ ಕರಿತೀವಿ, ಎರಡನೇ ಭಾಗವನ್ನ ಉತ್ತರ ಪದ ಅಂತ ಕರಿತೀವಿ. ಎರಡೂ ಪದಗಳನ್ನ ಸೇರಿಸಿ ಬರೆದಾಗ ಅದು ಸಂಧಿ ರೂಪ ಅಂತ ಕರಿತೀವಿ. ಈಗ ಅವನ ಪ್ಲಸ್ ಅಂಗಡಿ, ಅವನಂಗಡಿ.
ಕುಲ ಪ್ಲಸ್ ಅನ್ನು ಕುಲವನ್ನು, ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ, ಮಳೆ ಪ್ಲಸ್ ಕಾಲ ಮಳೆಗಾಲ. ಪ್ರಥಮ ಪದಗಳನ್ನ ಪೂರ್ವಪದ ಅಂತಲೂ, ದ್ವಿತೀಯ ಪದವನ್ನ ಉತ್ತರ ಪದ ಅಂತಲೂ ಕರಿತೀವಿ ಮಕ್ಕಳೇ. ಈ ಪ್ರಥಮ ಪದದ ಕೊನೆಯ ಅಕ್ಷರ ನೋಡಿ, ಈ ಪ್ರಥಮ ಪದ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ. ಈ ಅಕ್ಷರವು ಯಾವ ಕಾಲ ವಿಳಂಬವೂ ಇಲ್ಲದೆ ಬಂದು ಸೇರ್ಕೊಳ್ಳೋದೇ ಸಂಧಿ. ನೋಡಿ ಇಲ್ಲಿ ಅವನ ಅಂಗಡಿ ನೋಡಿ, ಇವೆರಡು ಬೇಗ ಬಂದು ಸೇರ್ಕೊಂಡ್ಬಿಡುತ್ತೆ, ಅದನ್ನೇ ಸಂಧಿ ಪದ ಆಗೋದಲ್ಲಿ, ಸಂಧಿ ರೂಪ. ಕುಲ ಪ್ಲಸ್ ಅನ್ನು ಕುಲವನ್ನು ಆಯ್ತು, ಇಲ್ಲಿ ಲಾ ಇತ್ತು ಅಲ್ಲಿ ವಾ ಆಯ್ತು, ಯಾಕಾಯ್ತು, ಅದು ಯಾವ ಕಾರಣ, ಅದು ಯಾವ ಸಂಧಿ ಅಂತ ನಾವು ಮುಂದೆ ತಿಳ್ಕೊಳ್ಳೋಣ ಮತ್ತೆ. ಸಂಧಿ ನಡೆಯುವಾಗ ಅಕ್ಷರಗಳಲ್ಲಿ ಕೆಲವೊಂದು ಬದಲಾವಣೆ ನಡೆಯುತ್ತದೆ, ಈ ಬದಲಾವಣೆಗೆ ಸಂಧಿ ಕಾರ್ಯ ಎಂದು ಕರೆಯುತ್ತೇವೆ. ಏನೇನು ಬದಲಾವಣೆ ಆಗುತ್ತೆ, ನೀವು ಹಿಂದಿನ ಪದಗಳಲ್ಲಿ ನೋಡಿದ್ರಿ ಅಲ್ವಾ, ಅದೇನೇನು ಬದಲಾವಣೆ ಆಯಿತು, ಅಕ್ಷರ ಲೋಪವಾಗುತ್ತೆ, ಒಂದು ಅಕ್ಷರ ಹೋಗ್ಬಿಡುತ್ತೆ, ಲೋಪ ಅಂದರೆ ಹೋಗೋದು. ಕೆಲವೊಂದು ಪದಗಳಲ್ಲಿ ಒಂದು ಅಕ್ಷರ ಹೋಗುತ್ತೆ, ಕೆಲವೊಂದು ಪದಗಳಲ್ಲಿ ಒಂದು ಹೊಸ ಅಕ್ಷರ ಬರುತ್ತೆ. ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬರುವುದು ಇನ್ನೊಂದು ರೀತಿ. ಹಾಗಾದರೆ ಅಕ್ಷರ ಲೋಪವಾಗೋದು ಲೋಪ ಸಂಧಿ, ಇನ್ನೊಂದು ಅಕ್ಷರ ಆಗಮಿಸೋದು ಆಗಮ ಸಂಧಿ, ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬರುವುದು ಆದೇಶ ಸಂಧಿ. ಇದನ್ನು ನಾವು ವಿವರವಾಗಿ ತಿಳ್ಕೊಳ್ಳೋಣ ಮಕ್ಕಳೇ. ಈಗ ಮಾತು ಪ್ಲಸ್ ಅನ್ನು ಮಾತನ್ನು, ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು. ನೋಡಿ ಇಲ್ಲಿ ನೀವು ಗಮನಿಸಿ, ಲೋಪ ಸಂಧಿ, ಅಕ್ಷರ ಒಂದು ಲೋಪವಾಗುವುದು. ಲೋಪ ಎಂದರೆ ಇಲ್ಲವಾಗು ಅಥವಾ ಕಳೆದು ಹೋಗು ಎಂದರ್ಥ. ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿನ ಸ್ವರವು ಲೋಪವಾಗುತ್ತದೆ, ಆದ್ದರಿಂದ ಇದನ್ನು ಲೋಪಸಂಧಿ ಅಂತ ಕರೀತಾರೆ. ಉದಾಹರಣೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮಕ್ಕಳೇ. ನೋಡಿ ಇಲ್ಲಿ ಅಕ್ಷರ ಒಂದು ಲೋಪವಾಗುವುದು, ಲೋಪಸಂಧಿ ಅಂದ್ರೆ ಒಂದು ಅಕ್ಷರ ಲೋಪ ಆಗುತ್ತೆ ಅಂತ ಹೇಳಿದ್ವಿ. ನೋಡಿ ಇಲ್ಲಿ ಉದಾಹರಣೆ, ಆಡು ಪ್ಲಸ್ ಇಸು ಆಡಿಸು, ಆಡು ಪ್ಲಸ್ ಇಸು ಆಡಿಸು. ನೋಡಿ ಇಲ್ಲಿ ಡೂ ಅನ್ನೋ ಅಕ್ಷರ ಇದೆ, ಡೂನಲ್ಲಿ ಹೂ ಅನ್ನೋ ಸ್ವರ ಇದೆ, ಈ ಹೂ ಮತ್ತೆ ಈ ಇಲ್ಲೇನಾಗುತ್ತಪ್ಪ ಅಂದ್ರೆ ಆಡಿಸು ಆಯ್ತು. ಹೇಗಾಯ್ತು ಅಂದ್ರೆ ಈ ಡೂನಲ್ಲಿರುವಂತ ಹೂ ಡೂ ಪ್ಲಸ್ ಹೂ ಡೂ ಅಲ್ವೇ ಮಕ್ಕಳೇ. ಈ ಡೂನಲ್ಲಿ ಹೂ ಇದೆ, ಈ ಹೂ ಏನಾಗುತ್ತಪ್ಪ ಅಂದ್ರೆ ಸಂಧಿ ಆಗ್ಬೇಕಾದ್ರೆ ಇಲ್ಲಿ ಡೂ ಪ್ಲಸ್ ಹೂ ಡೂ ಇದ್ದಿದ್ದು ಈ ಡೂ ಮಾತ್ರ ಉಳ್ಕೊಳ್ಳುತ್ತೆ. ಇಲ್ಲೇನಾಗುತ್ತೆ, ಡೂ ಮಾತ್ರ ಉಳ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಇಲ್ಲಿ ಡೂ ಇದ್ದಿದ್ದು ಈ ಇಲ್ಲಿ ಹೂ ಲೋಪ ಆಗುತ್ತೆ ಅಂದ್ರೆ ಹೋಗ್ಬಿಡುತ್ತೆ. ಲೋಪ ಆದಾಗ ಏನಾಗುತ್ತೆ, ಇಲ್ಲಿ ಬರೀ ಡೂ ಇತ್ತು, ಈ ಡೂ ಏನಾಯ್ತು, ಈ ಜೊತೆಗೆ ಬಂದು ಸೇರ್ಕೋತು. ಈ ಡು ಈ ಪಕ್ಕದಲ್ಲಿರುವಂತ ಉತ್ತರ ಪದದ ಮೊದಲನೇ ಅಕ್ಷರದ ಜೊತೆಗೆ ಬಂದು ಸೇರ್ಕೊಂಡಾಗ ಡು ಪ್ಲಸ್ ಇ ಡಿ ಆಯ್ತು. ಆಗ ಆ ಡಿ ಸು ಆಡಿಸು. ನೋಡಿ ಆ ಡಿ ಸು ಹೀಗೆ ಅಂದ್ರೆ ಆಡಿಸು. ಹೀಗಾಗಿ ಅದೇನಾಯ್ತು, ಆಡಿಸು ಅನ್ನೋ ಪದ ಆಯ್ತು. ಅದೇ ರೀತಿ ಮಕ್ಕಳೇ, ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಲೋಪ ಆಗಿದೆ ಅಂತ ಹೇಳ್ತಾರೆ. ಅದನ್ನ ಲೋಪ ಅಂದ್ರೆ ಹೋಯ್ತು ಅಂತ ಅರ್ಥ, ಹೂ ಹೋಗಿದೆ ಅಂತ ಅರ್ಥ. ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು, ಇಲ್ಲೇನಾಗಿದೆ ಮಕ್ಕಳೇ, ಮೇಲೆ ಇಲ್ಲಿ ನೋಡಿ ಪೂರ್ವ ಪದದ ಕೊನೆಯ ಅಕ್ಷರ ಲೇ, ಉತ್ತರ ಪದದ ಮೊದಲನೇ ಅಕ್ಷರ ಇ. ಪೂರ್ವ ಪದದ ಲೇನಲ್ಲಿ ಎ ಇದೆ, ಲ ಪ್ಲಸ್ ಎ ಲೇ ಅಂತ ಹೇಳ್ತೀವಲ್ವೇ. ಈ ಎ ಏನಾಯ್ತು, ಇಲ್ಲಿ ಲೋಪ ಆಯ್ತು. ಆಗ ಇಲ್ಲಿ ಉಳ್ಕೊಂಡಿದ್ದೇನು, ಬರೀ ಲ ಮಾತ್ರ ಉಳ್ಕೊಂತು, ಎಲ್ ಎ ಹೋಗ್ಬಿಟ್ರೆ ಉಳ್ಕೊಂಡಿದ್ದೇನು ಲ ಮಾತ್ರ ಉಳ್ಕೊತು. ಆ ಲ ಏನಾಯ್ತು, ಈ ಉತ್ತರ ಪದದ ಮೊದಲನೇ ಅಕ್ಷರ ಜೊತೆಗೆ ಬಂದು ಇದು ಬಂದು ಲ ಬಂದು ಈ ಜೊತೆಗೆ ಸೇರ್ಕೋತು. ಆಗ ಏನಾಯ್ತು, ಅದು ಲಿ ಆಯ್ತು, ಮೇ ಲಿ ಟು. ನೋಡಿ ಅವಾಗ ಏನಾಯ್ತು, ಈ ಲ ಲೇ ಹೋಗಿ ಅಂದ್ರೆ ಎ ಹೋಯ್ತು, ಲ ಮಾತ್ರ ಉಳ್ಕೋತು. ಆ ಲ ಏನಾಯ್ತು, ಉತ್ತರ ಪದದ ಮೊದಲನೇ ಅಕ್ಷರದ ಲಿ ಜೊತೆಗೆ ಸೇರ್ಕೋತು, ಲಿ ಆಯ್ತು. ಈ ಜೊತೆಗೆ ಸೇರ್ಕೊಂಡು ಲಿ ಆಯ್ತು, ಮೇ ಲಿಟ್ಟು. ನೋಡಿ ಮೇಲಿಟ್ಟು ಪದ ಬಂತು, ಇಲ್ಲಿ ಎ ಲೋಪ ಆಗಿದೆ ಮಕ್ಕಳೇ. ಇಲ್ಲಿ ಮುಂದೆ ಹೊಲ ಅನ್ನು ಹೊಲವನ್ನು ನೋಡಿ, ಇಲ್ಲಿ ಹೊಲ ಪ್ಲಸ್ ಅನ್ನು ಹೊಲವನ್ನು, ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಮಕ್ಕಳೇ, ಇಲ್ಲಿ ಆ ಹೋಗಿದೆ ವಾ ಬಂದು ಸೇರ್ಕೊಂಡಿದೆ, ಇಲ್ಲಿ ಆ ಹೋಗಿದೆ ಯಾ ಬಂದು ಸೇರ್ಕೊಂಡಿದೆ. ಹಾಗಾದ್ರೆ ಇದು ಯಾವ ಸಂಧಿ? ಆಗಮ ಸಂಧಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಎನ್ನುವರು. ಹೀಗೆ ಬಂದು ಸೇರುವ ಅಕ್ಷರಗಳೆಂದರೆ ಯಕಾರ ಮತ್ತು ವಕಾರ. ಯಕಾರ ಮತ್ತು ವಕಾರ ಅಕ್ಷರಗಳು ಬಂದು ಇಲ್ಲಿ ಸೇರ್ಕೊಳ್ತವೆ. ಆಗಮ ಸಂಧಿನಲ್ಲಿ ಏನ್ ನೋಡಿದ್ವಿ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮವಾದರೆ ಅಂತ ಹೇಳಿದ್ವಿ ಅಲ್ವಾ ಮಕ್ಕಳೇ. ಅಂದ್ರೆ ನೋಡಿ, ಸ್ವರದ ಮುಂದೆ ಸ್ವರವು ಬಂದು ಒಂದು ಅಕ್ಷರ ಹೊಸದಾಗಿ ಆಗಮ ಆಗಿದೆ ಇಲ್ಲಿ, ಅದನ್ನೇ ಇದಕ್ಕೆ ಆಗಮ ಅಂದ್ರೆ ಬರೋದು, ಆಗಮ ಸಂಧಿ ಅಂತ ಅದಕ್ಕೆ ಇದಕ್ಕೆ ಹೆಸರು. ನೋಡಿ ಲ ಲನಲ್ಲಿ ಲ ಪ್ಲಸ್ ಆ ಅಲ್ವೇ, ಲ ನಲ್ಲಿ ಆ ಇದೆ, ಇದರ ಮುಂದೆ ಆ ಇದೆ, ಇದೊಂದು ಸ್ವರ ಇದು ಒಂದು ಸ್ವರ.
ಸ್ವರದ ಮುಂದೆ ಸ್ವರವು ಬಂದು ಒಂದು ಅಕ್ಷರ ಬದಲಾವಣೆ ಆಗ್ತಾ ಇದೆ. ಇಲ್ಲಿ ಏನಾಯ್ತು, ಆ ಬದಲಿಗೆ ಇಲ್ಲಿ ವಾ ಬಂತು. ಇಲ್ಲೂ ಸ್ವರ, ಇಲ್ಲೂ ಸ್ವರ, ಸ್ವರದ ಮುಂದೆ ಸ್ವರದ ಮುಂದೆ ಇಲ್ಲಿ ಹೊಲವನ್ನು ಆಯ್ತು. ವಾ ಅನ್ನೋ ಒಂದು ಹೊಸ ಅಕ್ಷರ ಆಗಮ ಆಗಿದೆ. ನಾಶ ಪ್ಲಸ್ ಆಗು, ನಾಶವಾಗು, ವಕಾರ ಆಗಮ. ಅಂದ್ರೆ ಇಲ್ಲಿ ನೋಡಿ, ನಾಶ ಆಗು ಆ ಅನ್ನೋ ಸ್ಥಳದಲ್ಲಿ ಏನಾಯ್ತು, ವಾ ಅನ್ನೋ ಅಕ್ಷರ ಬಂದು ಸೇರ್ಕೊಂಡಿದೆ. ಅಂದ್ರೆ ಅಲ್ಲಿ ವಕಾರಾಗಮ ಆಗಿದೆ. ನಾಶ ಪ್ಲಸ್ ಆಗು, ನಾಶವಾಗು, ವಕಾರಾಗಮ ಸಂಧಿ. ಹಳ್ಳಿ ಪ್ಲಸ್ ಅಲ್ಲಿ, ಹಳ್ಳಿಯಲ್ಲಿ, ಇಲ್ಲಿ ಯಕಾರಾಗಮ. ಗಿರಿ ಪ್ಲಸ್ ಅನ್ನು ಗಿರಿಯನ್ನು, ಗಿರಿ ಪ್ಲಸ್ ಅನ್ನು ಗಿರಿಯನ್ನು, ಆ ಬದಲಿಗೆ ಇಲ್ಲಿ ಯಕಾರಾಗಮ ಆಗಿದೆ. ಮುಂದಿನದು ತಲೆ ಪ್ಲಸ್ ತೂಗು, ತಲೆದೂಗು, ಹುಲ್ಲು ಪ್ಲಸ್ ಕಾವಲು, ಹುಲ್ಲುಗಾವಲು. ಇದನ್ನ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಏನು ಆದೇಶ ಸಂಧಿ ಅಂದ್ರೆ, ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಯಾವುದೇ ಹೊಸ ಅಕ್ಷರ ಬರೋದಕ್ಕಿಂತ ಇಲ್ಲ ಅಕ್ಷರಗಳು ಬದಲಾವಣೆ ಆಗ್ತಾ ಇದಾವೆ. ಅಂದ್ರೆ ಕ ತ ಪ ಗಳಿಗೆ ಗದ ಬ, ನಾವು ಕ ಖ ಗ ಘ ಇನ್ಯ ಹೇಳ್ತೀವಿ ಅಲ್ವಾ ಮಕ್ಕಳೇ, ಪ್ರಥಮ ಅಕ್ಷರ ತೃತೀಯ. ನೋಡಿ ಇಲ್ಲಿ ಕಾಗೆ ಗ ಬರುತ್ತೆ, ತಾಗೆ ದ ಬರುತ್ತೆ, ಪಾಗೆ ಬಾ ಅಕ್ಷರಗಳು ಆದೇಶವಾಗಿ ಬರುತ್ತೆ. ಇದನ್ನ ನಾವು ಆದೇಶ ಸಂಧಿ ಅಂತ ಕರಿಬೋದು. ಉದಾಹರಣೆಗಳನ್ನ ನೋಡೋಣ ಮಕ್ಕಳೇ. ಇಲ್ಲ ಮೇಲೆ ನೋಡಿ, ತಲೆ ಪ್ಲಸ್ ತೂಗು. ನೋಡಿ ಇಲ್ಲಿ ತಾಗೆ ಏನಾಗಿದೆ, ದಾ ಬಂದು ಸೇರ್ಕೋತು. ಈ ತಾ ಅಕ್ಷರಕ್ಕೆ ದ ಅಕ್ಷರ ಬಂದು ಸೇರ್ಕೊಂಡಿದೆ. ನೋಡಿ ತಲೆ ಪ್ಲಸ್ ತೂಗು, ತಲೆ ದೂಗು ಆಯ್ತು. ಇಲ್ಲೇ ಉದಾಹರಣೆಯಲ್ಲಿ ನೋಡಿ, ಹುಲ್ಲು ಪ್ಲಸ್ ಕಾವಲು, ಹುಲ್ಲುಗಾವಲು, ಕಾಗೆ ಗಾ ಬಂದು ಸೇರ್ಕೋತು. ಕಾ ಬದಲಿಗೆ ಗಾ ಬಂದು ಸೇರ್ಕೊಂಡಿದೆ. ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬರಬಹುದು. ಉದಾಹರಣೆಗೆ ಮಳೆ ಪ್ಲಸ್ ಕಾಲ, ಮಳೆಗಾಲ. ನೋಡಿ ಕಾ ಅಂದ್ರೆ ಮೊದಲನೇ ಅಕ್ಷರ, ಕಾಗೆ ಗಾ ಬಂದು ಸೇರಿದೆ. ಕಾ ಗಾ ಬಂದು ಸೇರಿದೆ ಅಂದ್ರೆ ಪ್ರಥಮಾಕ್ಷರಕ್ಕೆ ತೃತೀಯ ಅಕ್ಷರ ಬಂದು ಸೇರಿದೆ. ಮಳೆ ಪ್ಲಸ್ ಕಾಲ, ಮಳೆಗಾಲ, ಆದೇಶ ಸಂಧಿ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟ ತಾವರೆ, ತಕಾರಕ್ಕೆ ದಕಾರ, ಆದೇಶವಾಗಿ ಬಂದಿದೆ. ಮಳೆ ಪ್ಲಸ್ ಕಾಲ, ಮಳೆಗಾಲ ಅಂದ್ರೆ ನಿಮ್ಗೆ ಅರ್ಥ ಆಯ್ತಲ್ವಾ ಮಕ್ಕಳೇ, ಆದೇಶವಾಗಿ ಯಾವ ಅಕ್ಷರ ಬಂತು ಅಂತ, ಕಕಾರಕ್ಕೆ ಗಕಾರ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟ ದಾವರೆ, ತಕಾರಕ್ಕೆ ದಕಾರ, ಪ್ರಥಮಾಕ್ಷರಕ್ಕೆ ತೃತೀಯ ಅಕ್ಷರಗಳು ಬಂದಿದೆ. ಮಕ್ಕಳೇ, ಈ ರೀತಿ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಬದಲಾವಣೆಗಳಾಯ್ತು ಅಲ್ವಾ ಮಕ್ಕಳೇ. ಒಂದು ಲೋಪ ಆಯ್ತು, ಒಂದು ಆಗಮ ಆಯ್ತು, ಇನ್ನೊಂದು ಆದೇಶ ಆಯ್ತು. ಅಂದ್ರೆ ಒಂದು ಅಕ್ಷರ ಹೋಯ್ತು, ಒಂದೊಂದು ಕಡೆ ಒಂದು ಹೊಸ ಅಕ್ಷರ ಬಂದು ಸೇರ್ಕೋತು, ಒಂದು ಬೇರೆಯೇ ಅಕ್ಷರ ಬಂದು ಸೇರ್ಕೋತು. ಇದನ್ನ ನಾವು ಮೂರು ರೀತಿ ಬದಲಾವಣೆಗಳನ್ನ ಇಲ್ಲಿ ನೋಡಿದ್ವಿ. ಇದುವರೆಗೂ ನಾವು ವ್ಯಾಕರಣಾಂಶವನ್ನ ಗಮನಿಸಿದ್ವಿ ಅಲ್ವಾ ಮಕ್ಕಳೇ. ಆ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತ ಕೆಲವು ಉದಾಹರಣೆಗಳಿಗೆ ನೀವು ಉತ್ತರವನ್ನ ನೀಡಬೇಕಾಗತ್ತೆ. ಈಗ ನೋಡಲ್ಲಿ ಇದನ್ನ ಬಿಡಿಸಿ ಏನಾಗತ್ತೆ, ನೋಡಲ್ಲಿ ಮೇಲಿಟ್ಟು ನಮ್ಮೂರು, ಇದನ್ನ ಬಿಡಿಸ್ಬೇಕಾಗತ್ತೆ ಮಕ್ಕಳೇ. ನೀವು ಬಿಡಿಸಿದ್ರಿ ಅಲ್ವಾ? ಹೌದು, ಸರಿಯಾಗಿದೆ. ನೋಡಲ್ಲಿ, ನೋಡು ಪ್ಲಸ್ ಅಲ್ಲಿ ಕಾರ ಲೋಪ ಆಗಿದೆ. ಇಲ್ಲಿ ಮೇಲಿಟ್ಟು, ಮೇಲೆ ಪ್ಲಸ್ ಇಟ್ಟು, ಮೇಲಿಟ್ಟು, ಇಲ್ಲಿ ಏಕಾರ, ಏ ಕಾರ ಲೋಪ ಆಗಿದೆ. ಹೌದು ಮಕ್ಕಳೇ, ನಿಮ್ಮ ಉತ್ತರ ಸರಿಯಾಗಿದೆ. ನಮ್ಮ ಪ್ಲಸ್ ಊರು, ನಮ್ಮೂರು, ಅಕಾರ ಲೋಪ. ಮುಂದಿನದು ಕೆರೆಯನ್ನು, ನೆಲವನ್ನು. ಕೆರೆಯನ್ನು ಬಿಡಿಸೋಣ, ಈಗ ಬಿಡಿಸ್ತೀರಲ್ವ ಮಕ್ಕಳೇ, ಬಿಡಿಸಿ. ಏನ್ ಬಂತು ಕೆರೆಯನ್ನು ಬಿಡಿಸಿದಾಗ? ಸರಿಯಾಗಿದೆ. ಕೆರೆ ಪ್ಲಸ್ ಅನ್ನು, ಕೆರೆಯನ್ನು, ಇಲ್ಲಿ ಯಕಾರ ಆಗಮಾಗಿದೆ. ನೆಲ ಪ್ಲಸ್ ಅನ್ನು, ನೆಲವನ್ನು, ಇಲ್ಲಿ ವಕಾರ ಆಗಮಾಗಿದೆ. ಇದನ್ನ ಪುನರಾವರ್ತನೆ ಮಾಡೋಣ ಮಕ್ಕಳೇ. ಮನೆಗೆಲಸ, ಮನೆ ಪ್ಲಸ್ ಕೆಲಸ, ಮನೆಗೆಲಸ, ಕಕಾರಕ್ಕೆ ಗಕಾರ ಆದೇಶವಾಗಿದೆ. ಸರಿಯಾದ ಉತ್ತರ ಮಕ್ಕಳೇ, ತಲೆದೂಗು, ತಲೆ ಪ್ಲಸ್ ತೂಗು, ತಲೆ ದೂಗು, ತಕಾರಕ್ಕೆ ದಕಾರ ಆದೇಶವಾಗಿದೆ. ಬಾ ಬಂದ್ರದಿಂದ ಏನ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಕಣ್ ಪ್ಲಸ್ ಬನಿ, ಕಂಬನಿ, ಪಕಾರಕ್ಕೆ ಬಕಾರ. ಮಕ್ಕಳೇ, ನಮ್ಮ ಪಠ್ಯಪುಸ್ತಕದಲ್ಲಿ ಜೊತೆಗೆ ನಮ್ಮ ಅಭ್ಯಾಸ ಪುಸ್ತಕದಲ್ಲಿ ಕೂಡ ಕೆಲವು ಉದಾಹರಣೆಗಳಿದ್ದಾವೆ. ಅದನ್ನ ನೀವು ಮಾಡಿದಾಗ ಇನ್ನೂ ಹೆಚ್ಚಿನ ಜ್ಞಾನ ನಿಮ್ಗೆ ಸಿಗುತ್ತೆ ಮಕ್ಕಳೇ. ಮಕ್ಕಳೇ, ಹಾಗಾದ್ರೆ ಈ ದಿನದ ಗೃಹ ಪಾಠಗಳನ್ನ ಬರ್ಕೋತೀರಲ್ವ ಮಕ್ಕಳೇ? ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೈಯ ತುಂಬ ಏನು ಬೇಕು? ಎರಡು, ಎದೆಯ ತುಂಬ ಯಾವುದು ತುಳುಕಬೇಕು? ಚಂಪಾ ಎಂದು ಯಾವ ಕವಿಯನ್ನು ಕರೆಯುತ್ತಾರೆ? ಈ ಪದಗಳನ್ನ ಬಿಡಿಸಿ ಬರೆಯಿರಿ. ಈ ಪದಗಳ ಜೊತೆಗೆ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿರುವಂತಹ ಪದಗಳನ್ನು ಕೂಡ ನೀವು ಬಿಡಿಸಬೇಕಾಗತ್ತೆ. ಪದಗಳನ್ನು ಬಿಡಿಸಿ ಬರೆಯಿರಿ. ಮನೆಯನ್ನು, ಗುರುವಿಗೆ, ಮಳೆಯಿಂದ, ಹೊಸಗನ್ನಡ. ಈ ಭಾಷಾಭ್ಯಾಸ ನಿಮ್ಮ ಪುಸ್ತಕದಲ್ಲೇ ಇದೆ ಮಕ್ಕಳೇ. ಸಂಧಿ ಎಂದರೇನು ಒಂದು ಉದಾಹರಣೆ ಕೊಡಿ. ತೆನೆ ಪ್ಲಸ್ ಅನ್ನು, ಬಂಡೆ ಪ್ಲಸ್ ಕಲಿದಳಿ, ಪೂರ್ವ ಪದ, ಉತ್ತರ ಪದ ಯಾವುದು ಅಂತ ಹೇಳಬೇಕಾಗತ್ತೆ ಮಕ್ಕಳೇ.
ನನ್ನ ಹೆಸರು ಟಿ ಪಿ ಪುಷ್ಪಲತಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದೇವಮಾಚವಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1. ಧನ್ಯವಾದಗಳು ಮಕ್ಕಳು.